ಹಾಯ್ ನಮಸ್ಕಾರ ಎಲ್ರಿಗೂ, ನನ್ನ ಕೈರುಚಿಗೆ ಸ್ವಾಗತ. ಹೀರೆಕಾಯಿ ದೋಸೆ ಮಾಡೋಣ. ಇದೇನು ಈ ತರ ಹೆಚ್ಕೊಂಡ್ಬಿಟ್ಟು ಹೀರೆಕಾಯಿನ ಹೇಗೆ ದೋಸೆ ಮಾಡ್ತಾರೆ ಅನ್ಕೊಂಡ್ರ, ಇದರಲ್ಲೇ ಇರೋದು ತೋರಿಸ್ತೀನಿ ನಾನು ಹೇಗೆ ಹೀರೆಕಾಯಿ ದೋಸೆ ಮಾಡೋದು ಅಂತ. ಇದಕ್ಕೆ ಹೀರೆಕಾಯಿನ ಈ ತರ ಹೆಚ್ಕೋಬೇಕು. ಇಲ್ಲಿ ನೋಡಿ, ಸಿಪ್ಪೆ ತೆಗೆದು ಇಷ್ಟು ತಿನ್ನಾಗಿ ಹೆಚ್ಕೋಬೇಕು. ಯಾಕಂದ್ರೆ ಇದನ್ನ ನಾವು ಬಾಣಲಿ ಮೇಲೆ ಮಾಡ್ತಾ ಇದೀವಲ್ಲ, ಇದನ್ನ ಬಜ್ಜಿ ಬೋಂಡ ತರ ನಾವು ಕರಿಯೋದಲ್ಲ. ಇದನ್ನ ಇಷ್ಟು ತಿನ್ನಾಗಿ ಹೆಚ್ಕೊಳ್ಳಿ ಇದನ್ನ. ಆಮೇಲೆ ಇದನ್ನ ಹೆಚ್ಕೊಂಡಾದ್ಮೇಲೆ ಇಲ್ಲಿ ಒಂದ್ ಕಪ್ಪು ಕಡಲೆ ಹಿಟ್ಟು ತಗೊಂಡಿದ್ದೀನಿ, ಮತ್ತೆ ಮೆಣಸಿನ ಪುಡಿ, ಇದು ನಿಮಗೆ ಖಾರಕ್ಕೆ ಹೇಗೆ ಬೇಕೋ ಹಾಗೆ ಹಾಕ್ಕೊಳ್ಳಿ, ಮತ್ತೆ ಧನಿಯಾ ಪೌಡ್ರ್ ಒಂದು ಸ್ವಲ್ಪ ತಗೊಂಡಿದ್ದೀನಿ, ಇಂಗು ಇದು ಎರಡು ಸ್ಪೂನು, ಕಾರ್ನ್ಫ್ಲೋರ್ ತಗೊಂಡಿದ್ದೀನಿ, ತುಂಬ ಗರ್ಗರಿಯಾಗಿ ಬರುತ್ತೆ ದೋಸೆ ಅಂತ, ಮತ್ತೆ ಆಮ್ಚೂರ್ ಪೌಡ್ರ್ ಸ್ವಲ್ಪ ತಗೊಂಡಿದ್ದೀನಿ, ಇದು ಅಷ್ಟೇ, ನೋಡ್ಕೊಂಡು ಹಾಕ್ಕೊಳ್ಳಿ. ಉಪ್ಪು ಮತ್ತೆ ಗರಂ ಮಸಾಲ ಅರಿಶಿನ ಇಷ್ಟು ಬೇಕು. ಈಸಿಯಾಗಿ ಮಾಡ್ಕೋಬೋದು ಇದನ್ನು, ನೀವು ಸಾಯಂಕಾಲ ಸ್ನ್ಯಾಕ್ಸ್ಗೂ ಮಾಡ್ಕೋಬೋದು, ಮತ್ತು ಬೆಳಗ್ಗೆ ಬ್ರೇಕ್ಫಾಸ್ಟ್ಗೂ ಮಾಡ್ಕೋಬೋದು, ತುಂಬ ಈಸಿಯಾಗಿರುತ್ತೆ. ಫಸ್ಟು ಈ ಬೌಲ್ನಲ್ಲಿ ನಾವು ಕಡಲೆ ಹಿಟ್ಟನ್ನ ಹಾಕ್ಕೋಬೇಕು. ಒಂದು ಕಪ್ ಕಡಲೆ ಹಿಟ್ಟು ಹಾಕಿದ್ದೀನಿ, ಮತ್ತು ಎರಡು ಸ್ಪೂನು ಕಾರ್ನ್ಫ್ಲೋರ್ ಇದೆ, ಇದನ್ನು ಹಾಕ್ಕೋಬೇಕು. ಆಮೇಲೆ ಇಂಗು ಮತ್ತು ಧನಿಯಾ ಪೌಡ್ರು, ಮೆಣಸಿನ ಪುಡಿನ ನಿಮ್ಗೆ ಹೇಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ನಾನು ಒಂದೂವರೆ ಸ್ಪೂನಷ್ಟು ಹಾಕಿದ್ದೀನಿ, ಆಮೇಲೆ ನೋಡ್ಕೊಂಡು ಬೇಕಾದರೆ ಹಾಕ್ಕೋಬೋದು. ಆಮೇಲೆ ಆಮ್ಚೂರ್ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ. ಇದ್ರ ಬದಲು ನೀವು ಮೊಸರು ಬೇಕಾದರೂ ಹಾಕ್ಕೋಬೋದು, ಮೊಸರಿದ್ರೆ ತುಂಬ ಹುಳಿ ಮೊಸರಲ್ಲ, ಸ್ವಲ್ಪ ಸ್ವೀಟ್ ಇರೋ ಮೊಸರೇ ಹಾಕ್ಕೊಳ್ಳಿ, ಅದು ಚೆನ್ನಾಗಿರುತ್ತೆ. ಆಮೇಲೆ ಉಪ್ಪು ಹಾಕ್ತಾ ಇದ್ದೀನಿ, ಉಪ್ಪು ಅಷ್ಟೇ, ನೋಡ್ಕೊಂಡು ಹಾಕ್ಕೊಳ್ಳಿ. ಆಮೇಲೆ ಗರಂ ಮಸಾಲ, ಸ್ವಲ್ಪ ಗರಂ ಮಸಾಲ ಹಾಕ್ತಾ ಇದ್ದೀನಿ, ಅರಿಶಿನ ಸ್ವಲ್ಪ. ಇದಿಷ್ಟನ್ನು ಫಸ್ಟು ಡ್ರೈ ಆಗಿ ಮಿಕ್ಸ್ ಮಾಡ್ಕೊಳ್ಳಿ, ಆಮೇಲೆ ನೀರು ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದನ್ನ. ಈಗ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಕಲಸ್ಕೋಬೇಕು, ಗಂಟಿಲ್ದಂಗೆ ಕಲಸ್ಕೊಳ್ಳಿ ಇದನ್ನ. ಒಂದೇ ಸಲ ನೀರು ಹಾಕ್ಕೋಬೇಡಿ, ಬ್ಯಾಟ್ರ್ ಸ್ವಲ್ಪ ಥಿಕ್ಕಾಗಿರಬೇಕು. ದೋಸೆ ಹಿಟ್ಟು ಹೇಗಿರುತ್ತಲ್ವಾ ಅದೇ ಥರ ಇರಬೇಕಿದು. ಇವಾಗ ಬ್ಯಾಟರ್ ರೆಡಿ ಇದೆ, ಈಗ ಇದನ್ನು ದೋಸೆ ಮಾಡ್ಕೊಳ್ಳೋಣ. ಬೇಗ ಆಗೋಗುತ್ತೆ ಇದು. ಇದೇ ನಿಮಗೆ ಇನ್ನೂ ಜಾಸ್ತಿ ಬೇಕಂದರೆ, ಹೀರೆಕಾಯಿನ ಜಾಸ್ತಿ ತೊಗೊಂಡಿದ್ದೀರಾ ಅಂದರೆ, ನೀವು ಈ ಹಿಟ್ಟಿನ ಪ್ರಮಾಣನ ನಾನೇನು ಹೇಳಿದ್ದೀನಲ್ಲ ಅದರದ್ದು ಸ್ವಲ್ಪ ಜಾಸ್ತಿ ತೊಗೊಳ್ಳಿ, ಡಬಲ್ ತೊಗೊಳ್ಳಿ, ಆಗ ಕರೆಕ್ಟ್ ಆಗುತ್ತೆ. ಈಗ ತೋರಿಸ್ತೀನಿ ದೋಸೆ ಮಾಡೋದು ಹೇಗೆ ಅಂತ. ಈಗ ದೋಸೆ ಕಾವಲಿನ ಇಟ್ಟಿದ್ದೀನಿ, ಇದ್ರ ಮೇಲೆ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ನಾನು, ಎಣ್ಣೆನ ಹಚ್ಚಿದ್ದೀನಿ. ಹೀಗೆ ಇದಕ್ಕೆ ಜಾಸ್ತಿ ಎಣ್ಣೆ ಬೇಕಾಗಲ್ಲ, ಇದು ಸ್ವಲ್ಪ ಬಿಸಿ ಆಗಲಿ. ಬಿಸಿ ಆದಮೇಲೆ ದೋಸೆನ ಹೇಗೆ ಹಾಕೋದು ಅಂತ ತೋರಿಸ್ತೀನಿ ನಾನು. ಈಗ ನೋಡಿ, ಇದನ್ನು ಈ ಥರ ನಾವು ಬಜ್ಜಿ ಬೋಂಡಕ್ಕೆ ಹೇಗೆ ಡಿಪ್ ಮಾಡ್ತೀವಲ್ಲ ಅದೇ ಥರ ಡಿಪ್ ಮಾಡಿ ಇದ್ರ ಮೇಲೆ ಇಟ್ಕೊಳ್ಳಿ. ಹೀಗೇ ಒಂದಾದಮೇಲೆ ಒಂದು ಇದಕ್ಕೆ ಜೋಡಿಸ್ತಾನೆ ಹೋಗಬೇಕು, ಈ ಥರ ಜೋಡಿಸ್ಕೊಂಡು ಹೋಗ್ಬೇಕು. ಇದನ್ನ ನೋಡೋಕ್ಕೂ ತುಂಬ ಚೆನ್ನಾಗಿರುತ್ತೆ ನೋಡಿ. ಹೀಗೆ ಇದೇ ಥರ ಫುಲ್ ಒನ್ ರೌಂಡ್ ಮಾಡ್ಕೋಬೇಕು ಇದನ್ನ. ಇಲ್ಲಿ ಈಗ ಮಿಡ್ಲಲ್ಲಿ ಇಟ್ಕೊಳ್ಳಿ. ಈ ಥರ ಹಿಟ್ಟಿಂದ ಇದನ್ನ ಜಾಯಿನ್ ಮಾಡಿ, ಇದು ಕರೆಕ್ಟಾಗಿ ಜಾಯಿನ್ ಆಗುತ್ತೆ. ಇಲ್ಲಿ ಹೀಗೆ ನೀವು ಚಿಕ್ಕದಾಗೂ ಮಾಡ್ಕೋಬೋದು, ಇಲ್ಲ ಅಂದರೆ ಇನ್ನೂ ದೊಡ್ಡದಾಗಿನೂ ಮಾಡ್ಕೋಬೋದು ನೋಡಿ. ಉರಿನ ಸಿಮ್ಮಲ್ಲಿ ಇಟ್ಕೊಳ್ಳಿ, ಆಮೇಲೆ ಸ್ವಲ್ಪ ಜೋರಾಗಿ ಮಾಡ್ಕೋಬೋದು ಉರಿನ.
ನಾನು ಇನ್ನೊಂದು ಸೆಟ್ ಇದೇ ತರ ಹೀಗೆ ಹಾಕ್ತಾ ಇದೀನಿ ಇಷ್ಟು ದೊಡ್ಡದಾಗಿ ಬರುತ್ತೆ ಇದು ಈಗ ಇಲ್ಲಿ ಮಿಡ್ಲ್ ಅಲ್ಲಿ ನೋಡಿ ಇಲ್ಲಿ ಗ್ಯಾಪ್ ಇದೆ ಅಲ್ವಾ ಈ ತರ ಫಿಲ್ ಮಾಡ್ಕೋಬೇಕು ಇದನ್ನ ಈಗ ಇದು ಸ್ವಲ್ಪ ಹೊತ್ತು ಬೇಯಬೇಕು ಹೀಗೇನೆ ಇದಕ್ಕೆ ಮೇಲಿಂದ ನೀವು ಬೇಕಾದ್ರೆ ಎಣ್ಣೆ ಹಾಕೋಬಹುದು ಸಿಮ್ ಅಲ್ಲಿ ಇಟ್ಟು ಬೇಯಿಸ್ಕೊಳ್ಳಿ ಹೀರೆಕಾಯಿ ಬೇಯಬೇಕದು ಅದಕ್ಕೆ ನಾನು ನಿಮಗೆ ತುಂಬಾ ಥಿನ್ ಸ್ಲೈಸ್ ಮಾಡ್ಕೊಳ್ಳಿ ಅಂತ ಹೇಳಿದ್ದು ಈಗ ಇದರ ಮೇಲೆ ಸ್ವಲ್ಪ ಎಣ್ಣೆ ಹಾಕೋಬೇಕು ಸ್ವಲ್ಪ ಜಾಸ್ತಿ ಬೇಡ ಈಗ ನೋಡಿ ಒಂದು ಸೈಡ್ ಬೆಂದಿರುತ್ತೆ ಇದನ್ನ ತಿರುಗಿಸಿ ಹಾಕೊಳ್ಳಿ ಹೀಗೆ ನೋಡಿ ನೋಡಕ್ಕೂ ಚೆನ್ನಾಗಿರುತ್ತೆ ತಿನ್ನಕ್ಕೂ ತುಂಬಾ ರುಚಿಯಾಗಿರುತ್ತೆ ಸಿಮ್ ಅಲ್ಲಿ ಇಟ್ಟು ಮಾಡ್ಕೊಳ್ಳಿ ಯಾಕಂದ್ರೆ ಹೀರೆಕಾಯಿ ಫುಲ್ ಬೇಯಬೇಕದು ಮತ್ತೆ ಹಿಂದಗಡೆ ಏನು ನೀವು ಎಣ್ಣೆ ಹಾಕೋದು ಬೇಡ ಇಷ್ಟೇ ಸಾಕಾಗುತ್ತೆ ಈಗ ಇದನ್ನ ತೆಗಿತಾ ಇದೀನಿ ನೋಡಿ ತೆಗೆದು ಒಂದು ಪ್ಲೇಟಿಗೆ ಹಾಕೊಂಡ್ಬಿಡಿ ನೋಡಿ ಹೀರೆಕಾಯಿ ದೋಸೆ ರೆಡಿ ಆಗಿದೆ ಇದನ್ನ ನೀವು ಬ್ರೇಕ್ಫಾಸ್ಟ್ ಗೆ ಅಥವಾ ಸ್ನಾಕ್ಸ್ ತರನು ತಿನ್ಕೋಬಹುದು ಇದರ ಜೊತೆ ನೀವು ಚಟ್ನಿ ಜೊತೆನಾದರೂ ತಿನ್ನಬಹುದು ನೀವು ಇಲ್ಲ ಅಂದ್ರೆ ಉಪ್ಪಿನಕಾಯಿ ಜೊತೆನು ತಿನ್ನಬಹುದು ಸಾಸ್ ಜೊತೆ ತಿನ್ನಬಹುದು ಯಾವ ತರ ಬೇಕಾದರೂ ತಿನ್ನಬಹುದು ತುಂಬಾ ರುಚಿಯಾಗಿರುತ್ತೆ ಎಲ್ಲರೂ ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳಿ ನನಗೆ ನೋಡಿದ್ರಲ್ಲ ಹೀರೆಕಾಯಿ ದೋಸೆ ಹೇಗಿತ್ತು ಅಂತ ಚೆನ್ನಾಗಿದ್ರೆ ಕಾಮೆಂಟ್ ಮಾಡಿ ಚಾನೆಲ್ ನ ಇನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್